ವೀಕ್ಷಕ ಬಾಂಧವರಿಗೆಲ್ಲ ನನ್ನ ಅನಂತ ನಮಸ್ಕಾರಗಳು. ವೀಕ್ಷಕ ಬಾಂಧವರೇ, ಇವತ್ತೊಂದು ನಾನು ಮತ್ತೊಂದು ಅದ್ಭುತವಾದಂಥ ಗಿಡಮೂಲಿಕೆ ನಿಮ್ಗೆ ಹೇಳಿದೆ ಅದು ಎಲ್ಲಿ ಇಲ್ಲೇ ಸಿಗುವ ನಿಮಗೆ ಸಿಗುವಂಥವ ಹೇಳ್ತೇನೆ ನಾನು ಅಂತ ಹೇಳೀನಿ. ಏನು ಅಂಥವ ನಿಮಗೆ ಹೇಳ್ತೇನೆ ನಾನು ಅಂಥದ್ದು ಏನಪ್ಪ ಅಂದ್ರೆ, ಒಂದು ಇವತ್ತು ಬೊಕ್ಕ ತಲೆಗೆ ಕೂದಲು ಬರ ಬೊಕ್ಕ ತಲೆಗ ಕೂದಲು ಬರಕ್ಕ ಇದಕ್ಕೆ ಒಬ್ಬರು ವೀಕ್ಷಕ ಬಾಂಧವರು ಭಾಳ ಕಳಕಳಿಯಿಂದ ಕೇಳ್ಕೊಂಡಾರ ಭಾಳ ಜನ. ಕೂದಲು ಬರಕ್ಕೆ ಬರ್ಡೇ ಅಡ್ಡಾಗಿರ್ತೈತಿ ಅಂತ ಅಂಥ ತಲೆಯಾಗ ಕೂದಲು ಬರೋರು ಇದ್ರೆ ಹೇಳ್ರಿ ಅಂತೇಳಿ ಹೇಳ್ಯಾರ. ಅದಕ್ಕೆ ಅಗದಿ ಸಿಂಪಲ್ ಮನ್ಯಾಗ ಮಾಡಿಕೊಡಿ ನೀವು ಅಂಥದ್ದು ಹೇಳ್ತೀನಿ ನಾನು ಅಂಥದ್ದು ಮಾಹಿತಿ ಕೊಡ್ತೀನಿ ನಿಮಗೆ ನಾನು. ಅದಕ್ಕೆ ಪೂರ್ವದಾಗ ನೀವು ಏನು ಮಾಡ್ಬೇಕಂದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮಾಡ್ತಿರಲ್ಲ ಮಾಡಿ ಗುರುಪ್ ತುಂಬ್ರಿ ತುಂಬ್ರಿ. ನಾ ಇನ್ನೂ ಒಳ್ಳೊಳ್ಳೆ ಮಾಹಿತಿ ಹೇಳ್ತೀನಿ ಅಂತೇಳಿನಿ ಮಾಹಿತಿ ಹೇಳ್ತೀನಿ ನಾನು. ಈಗ ಏನಪ್ಪ ಅಂದರೆ ತಲೆಗೆ ಬಾಳ್ದಾಗಿರ್ ನನ್ನ ತಲೆಗೆ ಇದ್ದಾರೆ ಹಿಂಗಾಗಿರ್ತೈತಿ. ಏನು ನನಗೆ ವಯಸ್ಸಾಗಿ ಆಗೈತೆ. ನಮ್ಮೊಂದು ಎರಡನೇದು ಏನಂದರೆ ನನಗೆ ನಾನಾ ಕಾರಣ ಅದು ಬಿಡೋದು ಆಗಕ್ಕೆ ಆಗೈತೆ ಅದು ಆದ್ರಿಂದ ಆಗೈತೆ ನನಗೆ. ಏನು ಆದರೆ ನಾನು ಇನ್ನೂ ಯಾಕೆ ಬರಿಸ್ಕೊಡಿಲ್ಲ ಅಂತ ಅನ್ಬೋದ್ರಿ ನೀವು, ಅದಕ್ಕೆ ಹೇಳಕತ್ತೀನಿ ನಾನು. ಏನು ಯಾಕಂದ್ರೆ ಒಂದು ವಯಸ್ಸು ಸರ್ಟನ್ ಏಜ್ ಇರ್ತೈತೆ, ಆ ಏಜಿನಾಗೇನೆ ಮಾಡಿಕೊಂಡ್ರೆ ಬರ್ತೈತಿ ಅದು. ಆ ವಯಸ್ಸಿನಾಗಿದ್ದರೆ ಅದು ಇದಾಗತ್ತೆ, ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಏನು ಈಗ ನಮಗಾರ ಬಂದು ನಾವು ಏನು ನೋಡೋದು ಇದು ಮಾಡುವ ಅವಶ್ಯಕತೆ ಏನು, ನಮ್ಮ ಕೂದಲು ಬಂದು ನಮ್ಮ ಚಂದ ಕಾಣಬೇಕಪ್ಪ ಹೀರೋ ಆಗ್ಬೇಕು ಅಂತ ಏನೂ ಇಲ್ಲ, ಇರೋದಿಲ್ಲ ನಮಗೆ ಈಗ. ಅದಕ್ಕೆ ಅದ್ರ ಬಗ್ಗೆ ನಾನು ಭಾಳ ಇದನ್ನು ತಿಳಿಕೊಂಡು ಹೋಗಿಲ್ಲ. ಒಂದು ಎರಡನೇದು ಏನಪ್ಪ ಅಂದರೆ ಭಾಳ ಮಂದಿಗೂ ಹೊಟ್ಟೆಗೆ ಅದಾಗಿರ್ತೈತಿ, ಏನಂದರೆ ಅವನು ತಲೆಗೆ ಕೂದಲಿಲ್ಲ ನನಗೆ ನಮಗೇನು ಹೇಳ್ತಾನೆ ಅಂತಂತೇಳಿ. ಆದರೆ ನಾನು ನನ್ನ ತಲೆ ಯಾಕೆ ಬಂದಿಲ್ಲಪ್ಪ ಅಂದರೆ ಅದು ವಯಸ್ಸಾಗ್ಬಿಟ್ಟೈತಿ, ಇನ್ನು ತೊಗೊಂಡ್ರೆ ನಾ ಏನು ಮಾಡೋದೀನಿ ಅಂತ ಈ ಲೆಕ್ಕಕ್ಕೆ ಬಿಟ್ಟೀನಿ ನಾನು. ನೀವು ಈಗ ವರ ಕಣ್ಣಾಗಿರ್ತಾವೆ, ಪಾಪ ಮದುವೆ ಆಗಿರ್ತಾರೆ, ಇದು ಇರ್ತೈತಿ, ಮತ್ತು ಕೆಲವು ಮಂದಿಗೆ ಆಫೀಸ್ಗೆ ಹೋಗಿರ್ತಾರೆ, ಅಂತಲ್ಲೆಲ್ಲ ಕೆಲಸ ಆರೋಗ್ಯವು ಚಲೋ ಇದ್ದರೆ ಒಳ್ಳೆಯದಂತ ಈ ದೃಷ್ಟಿಯಿಂದ ನಿಮ್ಗೆ ಬಾಕ್ಕ ತಿಲೆಯಾಗ ಕೂದಲು ಬರುವಂಥದ್ದು ಒಂದು ದಿವ್ಯ ಔಷಧ ಮನೆ ಮಂದಿ ಮಾಹಿತಿ ಹೇಳ್ತೀನಿ ನಿಮ್ಗೆ. ಇದರದ್ದು ನಿಮ್ಗೆ ಕಂಪ್ಲೀಟ್ ತಿಳಿಬೇಕಪ್ಪ ಅಂದರೆ 42 ದಿನ ತನಕನೂ ಈ ಔಷಧ ತೈಲ ಉಪಯೋಗ ಮಾಡಬೇಕು ನೀವು. ಏನಪ್ಪ ಅಂದರೆ ಕಲೋಂಜ ತೈಲ ಅಂತ ಸಿಗ್ತೈತಿ, ಕಲೋಂಜ ತೈಲ ಏನು ಸಿಗ್ತೈತೆ, ಅದನ್ನು ಏನು ಮಾಡಬೇಕು ಅಂದ್ರೆ ನೀವು ಕಲೋಂಜ ತೈಲನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಒಂದು ಗ್ಲಾಸ್ ನೀರು ಅಥವಾ ನೀವು ಚಹಾ ಕುಡಿತೀರಿ, ಚಹಾ ಅಥವಾ ಏನು ಬೋರ್ಮಿಟ್ಟ ಹಾಲು ಏನು ಕುಡಿತಿರ್ತೀರಿ ಅದ್ರಾಗ, ಅದು ಏನೂ ಇಲ್ಲಪ್ಪ ಅಂದ್ರೆ ಬಿಸಿನೀರು, ಬಿಸಿನೀರಾಗ ಒಂದು 1/4 ಚಮಚೆ ಕೊಲೊಂಜ ತೈಲ ಹಾಕ್ಕೊಂಡು ಕುಡಿಬೇಕು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ. ಇದನ್ನು ಮಾಡಬೇಕು. ಆ ನಂತರ ತಲೆಗೆ ಹಚ್ಚಕ್ಕೆ ತೈಲ ಮಾಡ್ಕೋಬೇಕು. ನಿಮ್ಗೆ ತೈಲ ಮಾಡ್ಕೊಂಡು ನೀವೇ ಹೇಳ್ತೀನಿ, ಅದು ಮಾಹಿತಿ ಹೇಳ್ತೀನಿ, ನೀವು ಮಾಡ್ಕೊರಿ ಮನೆಗೆ. ಏನು ಇಲ್ಲಂದ್ರೆ ನಮ್ಮಲ್ಲಿ ಒಂದು ಕೇಶವರ್ಧಿನಿ ತೈಲ ಅಂತ ಮಾಡೀವಿ ನಾವು. ನೀವು ನಮ್ಗೆ ಇದನ್ನು ಮಾಡಿದ್ರೆ ಕೆಳಗೆ ಫೋನ್ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ಫೋನ್ ಮಾಡಿದ್ರಂದ್ರೆ ನೀವು ಇದನ್ನು ಮಾಡಿ ನಿಮ್ಮ ಮಾಹಿತಿ ತಿಳಿಸ್ತೀವಿ ನಾವು. ಅದರದ್ದು ಏನು ಬೇಕು ಬಿಟ್ಟು ಎಲ್ಲ ಹೇಳ್ತೀವಿ, ಹೇಳಿ ನಿಮ್ಗೆ ಅದು ತೈಲ ಕಳಿಸ್ತೀವಿ. ಏನು ಆ ನಂತರ ಇದು ಕೂದಲದ್ದು ತೈಲ ಮಾಡಬೇಕಲ್ಲ, ಇದು ಒಂದು ತೈಲ ನೀವು ಮನೆಗೆ ಮಾಡ್ಕೊರಿ ನಾನು. ನಮ್ಮಲ್ಲಿ ಇರೋದು 24 ಗಿಡ ಮುಂದೆ ಹಾಕಿ ಮಾಡಿದ್ದೈತೆ ಅವರು ತೈಲ ಕೇಶವರ್ತ ತೈಲ ಅಂತ ಮಾಡೀವಿ ನಾವು. ಏನು ಅದು ಈಗ ನಿಮಗೆ ಏನು ಬೇಕಪ್ಪ ಅಂದರೆ ಈ ತೈಲ ಮಾಡ್ಕೊಳ್ಳೋದು ಬೇಕಲ್ಲ, ಅದಕ್ಕೆ ಭೃಂಗರಾಜ ಅಂತಾರೆ ಅಥವಾ ರೈತರಿಗೆ ಹೇಳಿದ್ರೆ ಕಾಡಿಗರ್ಗ್ ಅಂತಾರೆ ಹಳ್ಳಿ ಭಾಷೆದಾಗ, ಕಾಡಿಗರ್ಗ್ ಅಂತಾರೆ, ಭೃಂಗರಾಜ ಅಂತಾರೆ. ಇದರದು ರಸ 200 ml ಮಾಡಬೇಕು, 200 ml ಮಾಡಬೇಕು. ಅದ ಥರ ಹೊಣ್ಣಗಣ್ಣೆ ಅಂತ ಸಿಗ್ತೈತಿ, ಏನು ಹೊಣ್ಣಗಣ್ಣೆ ಹೊಣ್ಣಗಣ್ಣೆ ಅಂತಾರ. ಈಚೆ ಕಡೆ ಬಿಜಾಪುರ ಕಡೆ ಬಿಜಾಪುರ ಮುಳ್ಳು ಅಂತಾರ, ಆ ಮುಳ್ಳು ಅದ್ರ ತಪ್ಪಲ ತೊಗೊಂಡು ಆ ಗಿಡದ್ದು 2 ಏನು ಮಾಡಬೇಕು ಅದನ್ನು 200 ml ರಸ ಮಾಡ್ಕೋಬೇಕು. ಮಾಡಿಕೊಂಡು 200 ml ಎಳ್ಳೆಣ್ಣೆ ಚಿಕ್ಕ ಸಿಗ್ತದೆ ನಿಮಗೆ ಎಳ್ಳೆಣ್ಣೆ
ಇವು ಮೂರು ಸಿಗ್ತಾವೆ ನಿಮ್ಗೆ ಸರಳ ಸಿಗ್ಬೋದು ಇದು ನಿಮ್ಗೆ ಹೇಳಿದ್ದೆ ನಾನು. ಹೇಳಿದಂದ ಕೂಡಲೇ ಅದು ಎಷ್ಟಾವ್ರಲ್ಲಿ ಸರಳ ಆಯ್ತು, ಇದೇನು ದೊಡ್ಡ ಕದ ಅಂತ ಅಂತೀರಿ ನೀವು ಅಂತೇಳಿ ನಾನು ಅಂಥದ್ದು ಹೇಳ್ತೀನಿ ನಾನು ನಿಮ್ಗೆ. ಅದನ್ನು ಹಾಕಿ ಕಳ 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 ಬಂದು ಹುರಿಯಾಗಿ ಕುದಿಸಿ ಹಾಕಿಡ್ಬೇಕು. ಅದನ್ನು ಕುದಿಸಿ ಹಾಕಿಟ್ರೆ ಹೆಂಗಾಗಬೇಕಪ್ಪ ಅಂದರೆ ಈ ಕಾಡಿಗರದ್ದು ಅದು ಭೃಂಗರಾಜದ್ದು ರಸ ಒಣಗಣ್ಣಿ ರಸ ಕಂಪ್ಲೀಟ್ ಹೋಗ್ಬೇಕು, ಹೋಗಿ ಎಣ್ಣೆ ಅತ್ತ ಉಳಿಬೇಕು. ಹಂಗೆ ಇದನ್ನು ತಯಾರು ಮಾಡ್ಕೋಬೇಕು. ಏನು ಎಣ್ಣೆನ ತೈಲ ಮಾಡಿಕೊಂಡು ನಿಮಗೆ ಇದು ಚಂದ ಕಾಣಿಸೋದಲ್ಲಪ್ಪ, ಚಲೋ ವಾಸನೆ ಸ್ಮೆಲ್ ಚಲೋ ಬರ್ಬೇಕಪ್ಪ ಅಂದರೆ ಕರ್ಪೂರ ಹಾಕೋರಿ, ಒಂದು ಎರಡು ಎರಡು ಮೂರು ಬಿಲ್ಲಿ ಪಚ್ಚಿ ಕರ್ಪೂರ ಹಾಕೋರಿ. ಹಾಕ್ಕೊಂಡು ಅದನ್ನು ಮಾಡಿ ಇದನ್ನು ಬಟ್ಟೆಗೆ ಹಚ್ಚಿ ತೆಗೆದಿಟ್ಕೋಬೇಕು. ಸೋಸಿ ಮಾಡಿಕೊಂಡು ಬಟ್ಟೆಗೆ ಹಾಕಿ ಇಟ್ಕೊಂಡ್ರೆ ಅಂದ್ರೆ ಶೇಖರಣೆ ಮಾಡಿ ಇಟ್ಕೊಂಡ್ರೆ ಅಂದರೆ ಮುಂದೆ ನೀವು ಇದನ್ನು ಎಣ್ಣೆನ ರಾತ್ರಿ ಮಲ್ಕೊಂಡು ಹಚ್ಕೊಳ್ಳೋದೈತೆ. ಹಚ್ಕೊಂಡು ಬಟ್ಟೆ ತಲೆ ತೊಳ್ಕೋಬೇಕಾದ್ರೆ ಯಾವುದೇ ಕೆಮಿಕಲ್ಸ್ ಶ್ಯಾಂಪೂ ಸೋಪು ಉಪಯೋಗ ಮಾಡಬಾರ್ದು. ರಾಸಾಯನಿಕ ಮುಕ್ತವಾದಂಥ ಅಂದರೆ ಸೀಗೆಕಾಯಿ ಪುಡಿ, ಹುಣಸೆಹಣ್ಣು, ಅಂಟೋಳಕಾಯಿ, ಕಡಲೆ ಹಿಟ್ಟು ಮತ್ತು ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಹೆಸರಿಟ್ಟು ಇಂಥ ಹಿಟ್ಟಿಗೆ ತಲೆ ತೊಳ್ಕೋಬೇಕು. ಹಿಂಗೆ ಮಾಡೋದ್ರಿಂದ ನಿಮ್ಮ ತಲೆ ಒಳಗೆ ಬೋಳು ತಲೆ ಒಳಗೆ ಕೇವಲ 42 ದಿನ ಇದರ ಪರಿಣಾಮ ನಿಮ್ಗೆ ಗೊತ್ತಾಗ್ಬೇಕಂದ್ರೆ 42 ದಿನ ಈ ಎಣ್ಣೆ ಆಗತ್ತೆ ಅಂದರೆ 200 ml ಆಗುತ್ತೆ ಅದು ಎಣ್ಣೆ, ಅದಾಗತ್ತೆ ಅಂದರೆ ನಿಮ್ಗೆ 42 ದಿನಕ್ಕೆ ಅದರ ಪರಿಣಾಮ ಗೊತ್ತಾಗತ್ತೆ. ಏನು ಇದ್ರದ್ದು ಹೆಂಗೆ ಹೆಂಗಾಯ್ತು ಏನಾಯ್ತು ಅಂತೇಳಿ ಪರಿಣಾಮ ಎಲ್ಲ ಇದ್ರದ್ದು ಕ್ಲಿಯರ್ ಗೊತ್ತಾಗುತ್ತೆ ನಿಮಗೆ. ಅದನ್ನು ನೀವು ಮತ್ತೆ ಬೇಕಂದ್ರೆ ಮತ್ತೆ ಮಾಡಿಕೊಂಡು ಮತ್ತೆ ಮುಂದುವರ್ಸ್ರಿ, ಒಳ್ಳೆ ಇದು ಫಲಿತಾಂಶ ಸಿಗ್ತೈತೆ ನಿಮಗೆ. ಏನು ಒಳ್ಳೆಯ ಮಾಹಿತಿ ಹೇಳೀನಿ ಹೌದಲ್ಲ? ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡ್ತಿರಲ್ಲ ಮಾಡಿರಿ. ಮತ್ತು ನಮ್ಮಲ್ಲೇ ಆಶ್ರಮದಾಗ ಹಿಗೇಶ್ ವರ್ದಿರ್ತಾ ಇಲ್ಲ ಅಂತ ಈಗ ಹೇಳಿ ಅದು ಸಿಗ್ತೈತೆ. ಮತ್ತು ಅಸ್ತಮಾಕ್ ಸಿಗ್ತೈತೆ, 32 ರೋಗಗಳಿಗೆ ಒಂದೇ ತೈಲ ಅದು ಸಿಗ್ತೈತೆ. ವೈರಸ್ ಎಲ್ಲ ಥರದ ವೈರಸ್ಸಿಗೆ ಸುರುಣ ಸಿಗ್ತೈತೆ. ಮತ್ತು ಹೇಳಿ ನಿಮಗೆ ಮತ್ತು ಇನ್ನೂ ಅನೇಕ ಇಲ್ಲಿ ಸಂಪರ್ಕ ಫೋನ್ ನಂಬರ್ ಕೊಟ್ಟಿನಿ ಕೆಳಗೆ ಸಂಪರ್ಕ ಮಾಡಿದರೆ ಅದ್ರ ವಿವಿಧ ರೀತಿ ಏನೇನು ಇದಾದವು ಅವಕ್ಕೆಲ್ಲ ರೋಗಗಳಿಗೆ ಔಷಧ ಗಿಡಮೂಲಿಕೆ ಔಷಧ ಯಾವುದೇ ಅಡ್ಡ ಪರಿಣಾಮ ಇರಲಾರ್ದಂಥ ಗಿಡಮೂಲಿಕೆ ಔಷಧ ಆ ಸಂಬಂಧ ಸಿಗ್ತೈತೆ. ಇದಕ್ಕೆ ನೀವು ಕೆಳಗೆ ಫೋನ್ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿರಿ. ಹಾಂ ಮಾಡ್ತೀರಲ್ಲ ಮಾಡಿ ಹುರುಪು ತುಂಬ್ರಿ ಮತ್ತು ಮಾಡಿರಿ. ಇನ್ನೂ ಇಷ್ಟು ಒಳ್ಳೊಳ್ಳೆ ಮಾಹಿತಿ ನಿಮಗೆ ನೀಡೋಕ್ಕೆ ನನಗೆ ಅನುಕೂಲ ಆಗುತ್ತೆ. ನಮಸ್ಕಾರ. ಮತ್ತು ಇನ್ನೊಂದು ಒಳ್ಳೆ ಮಾಹಿತಿ ತೊಗೊಂಡು ಮತ್ತೆ ಬಿಟ್ಟಿರ್ತೀನಿ ಅಲ್ಲಿವರೆಗೂ. ಶರಣು ಶರಣಾರ್ಥಿಗಳು.